ಬೆಂಗಳೂರಿನ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನ್ನಡ ನಾಮಫಲಕ ಅಳವಡಿಸುವಂತೆ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಕರವೇ ರಾಜ್ಯಾಧ್ಯಕ್ಷರನ್ನ ಬಂಧನ ಮಾಡಿದ್ದು ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಕರವೇ ಧಾರವಾಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಿರಾಜುದ್ದೀನ್ ಧಾರವಾಡ ಒತ್ತಾಯ ಮಾಡಿದ್ರು. ಶಿರಸ್ತೇದಾರ್ ಶೋಭಾ ಹುಲ್ಲಣ್ಣನವರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮನವಿ ನೀಡಿ ಮಾತನಾಡಿದ ಅವರು, ಕನ್ನಡ ನಾಮಫಲಕ ಅಳವಡಿಸುವ ಕುರಿತು ಪ್ರತಿಭಟನೆಯ ಸಂದರ್ಭದಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರನ್ನ ಬಂಧನ ಮಾಡುವ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡುತ್ತಿದೆ. ನಾಡು ನುಡಿ ನೆಲ ಜಲಕ್ಕಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಿರುವಂತಹ ನಮ್ಮ ನಾಯಕರನ್ನ ಈ ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ರಿಯಾಜ್ ಅಹಮದ್ ನಾಶಿಪುಡಿ ಮಾತನಾಡಿ, ಕನ್ನಡ ನಾಡಿನ ಏಳ್ಗೆಗಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಣೆ ಮಾಡಿಕೊಂಡಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರನ್ನ ಬಂಧನ ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ರಾಜ್ಯ ಸರ್ಕಾರ ಕನ್ನಡಕ್ಕಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರನ್ನ ಬಂಧನ ಮಾಡಿಸೋದ್ರ ಮೂಲಕ ಅಧಿಕಾರ ದರ್ಪದನ್ನ ಮೆರೆದಿದ್ದು ಈ ಕೂಡಲೇ ರಾಜ್ಯ ಸರ್ಕಾರ ಕರವೇ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ನಿಂಗಪ್ಪ ಕೆಳಗೇರಿ, ರಿಯಾಜ್ ಅಹಮದ್ ನಾಶಿಪುಡಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದ ರಫೀಕ್ ಮಚಲಿ ಬಂದರ, ಶಾನೂರ ಅಣಿಗೇರಿ, ವಶೀಂ ಮುಲ್ಲಾ, ಬಾವುಷ ಮಕಾಂದರ, ದಾವಲ್ ಸಾಬ ಬಸರ ಕೂಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜೇಶ ಶಿರಕೋಳ, ಎನ್ಕೆಎಸ್ ಟಿವಿ 4, ನವಲಗುಂದ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡದ ಹೆಮ್ಮೆಯ ನಾಯಕರು ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ನಾಯಕತ್ವದಲ್ಲಿ ಬೆಂಗಳೂರಿನಾದ್ಯಂತ ಎಲ್ಲ ಮಾಲ್ಗಳು ಕಟ್ಟಡಗಳು ಎಲ್ಲದರ ಮೇಲೆ ಕನ್ನಡ ನಾಮಫಲಕವನ್ನ ಅಳವಡಿಸಬೇಕಂತೇಳಿ ಬೃಹತ್ ಪ್ರಮಾಣದೊಳಗೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಟಿ ಎ ನಾರಾಯಣಗೌಡರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಕನ್ನಡ ಹೋರಾಟಗಾರರನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೆದಿದೆ. ನಿನ್ನೆ ಹೋರಾಟದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರನ್ನ ಕರ್ನಾಟಕ ಸರ್ಕಾರದ ಏನು ಒಂದು ಪೊಲೀಸ್ ಇಲಾಖೆ ಇದೆ ಅದು ನಮ್ಮ ನಾರಾಯಣಗೌಡರಿಗೆ ಬಂಧನ ಮಾಡಿದೆ. ಬಂಧನ ಮಾಡುವ ಮುಖಾಂತರ ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ನಡೆಸಿದೆ. ಇದು ಬಹಳ ಖಂಡನೀಯ. ಆದ ಕಾರಣ ನಮ್ಮ ನವಲಗುಂದ ನಗರದ ನವಲಗುಂದ ತಾಲೂಕಿನಲ್ಲಿ ತಹಶೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿ ಮುಖಾಂತರ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ತಾವು ತಕ್ಷಣವೇ ಏನೈತೆ ಬೇಷರತ್ತಿನಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರಿಗೆ ತಾವು ತಕ್ಷಣ ಬಿಡುಗಡೆ ಮಾಡಬೇಕು. ನಮ್ಮ ಮನವಿಗೆ ಒಂದು ವೇಳೆ ತಾವು ಸ್ಪಂದನೆ ನೀಡದಿದ್ದಲ್ಲಿ ಅನಿವಾರ್ಯ ಕಾರಣದಿಂದ ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡತಕ್ಕಂತ ಒಂದು ಏನೈತಿ ಸಂದರ್ಭ ಉದ್ಭವ ಆಗ್ತೈತಿ. ಆದ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ಇದರ ಮುಖಾಂತರ ಒಂದು ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ತಾವು ತಕ್ಷಣವೇ ಬೇಷರತ್ತಿನಿಂದ ನಮ್ಮ ಟಿ ಎ ನಾರಾಯಣಗೌಡರಿಗೆ ನೀವು ಬಿಡುಗಡೆ ಮಾಡಬೇಕು ಅಂತೇಳಿ ನಾವೇನೈತಿ ತಹಶೀಲ್ದಾರ್ ಮುಖಾಂತರ ಮನವಿ ನೀಡ್ತಾ ಇದ್ದೀವಿ.